ಈ ಮನುಷ್ಯ ಏನು ಸುಶಾನ್ ಅನ್ನೋನು ಕೇಳ್ದ, ಈ ಹಿಂದೆನೂ ನನ್ನ ಹತ್ರ ಕೇಳಿದ್ದ ಒಂದು ಇಂಟರ್ವ್ಯೂ ಬೇಕು ಅನ್ನೋ ರೀತಿನಲ್ಲಿ. ನಮ್ಮದೊಂದು ರೆಸ್ಟೋರೆಂಟ್ ಇದೆ ಅಪೋಸ್ 93 ಕಿಚನ್ ಅಂತ ಆರ್ ಆರ್ ನಗರ್ನಲ್ಲಿ. ನಿಮ್ಮ ರೆಸ್ಟೋರೆಂಟ್ಗೆ ಒಂದು 10 ನಿಮಿಷ ಬಂದು ನಾನು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತೀನಿ, 5 ನಿಮಿಷ ಟೈಮ್ ಕೊಡಿ ಅನ್ನೋ ರೀತಿನಲ್ಲಿ ಅವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಿತ್ತು. ಬಟ್ ಅವರ ಒಂದು ಕೇಳೋ ರೀತಿ ಆಗಿರಬಹುದು ಅಥವಾ ಮಾತಾಡೋ ರೀತಿ ಆಗಿರ್ಬೋದು ನನಗೆ ಚೆನ್ನಾಗಿ ಅನಿಸದೇ ಇರೋ ಕಾರಣದಿಂದ ನಾನು ಹೇಳ್ತೀನಿ ಹೇಳ್ತೀನಿ ಅಂತಲೇ ತೇಲಿಸ್ತಾ ಬಂದಿದ್ದ ಒಂದು ಇನ್ಸಿಡೆಂಟ್ ಆಗಿತ್ತು. ಆ್ಯಂಡ್ ಇದಲ್ಲದೆ ನಮ್ಮ ಸೀರಿಯಲ್ ಇನ್ಸಿಡೆಂಟ್ಗಳು ಅಂದರೆ ಈ ಈವೆಂಟ್ಗಳು ಏನೇನು ನಡೆಯುತ್ತೆ ಅಲ್ಲೆಲ್ಲ ಕಡೆನೂ ಬಂದು ನಾನಿದ್ದೀನಿ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ನಾನಿರ್ತೀನಿ. ಆ್ಯಂಡ್ ಇದಕ್ಕೆ ಮುಂಚೆ ಒಂದು ಸತಿ ನನಗೆ ಮೆಸೇಜ್ ಮಾಡಿದ್ದು ಉಂಟು, ನನಗೆ ಆ ಕಾಂಟ್ಯಾಕ್ಟ್ ಇದೆ ಈ ಕಾಂಟ್ಯಾಕ್ಟ್ ಇದೆ ನನ್ನ ಜೊತೆ ಪ್ರೀಮಿಯರ್ ಶೋಗೆ ಬನ್ನಿ, ಆ ಶೋ ಕರ್ಕೊಂಡು ಹೋಗ್ತೀನಿ, ಈ ಶೋ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬಂದರೆ ಹೇಗೆ ಬೆಳಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅಂತ. ನಾನು ಒಂದಷ್ಟು ವರ್ಷದಿಂದ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ, ಸಿನಿಮಾದವ್ರಿಗೆ ಸ್ವಲ್ಪ ಕಡಿಮೆ, ಯಾಕಂದರೆ ಟಿ ವಿ ಮಾಧ್ಯಮ ಆಗಿರೋದ್ರಿಂದ ಅಂದರೆ ಟಿ ವಿ ಚಾನಲ್ಸ್ ಆಗಿರೋದ್ರಿಂದ ಎಲ್ಲರೂ ಸೀರಿಯಲ್ಸ್ನ ನೋಡಲ್ಲ. ಬಟ್ ಒಂದು ಆರ್ಟಿಸ್ಟ್ ಅಂತ ಅಟ್ಲೀಸ್ಟ್ ಗುರುತಿಸ್ತಾರೆ. ನಾನು ರೋಡಲ್ಲಿ ಹೋಗ್ತೀನಿ ಅಂತಂದರೆ ಒಂದು 4 ಜನ ಗುರುತಿಸ್ತಾರೆ. ನನ್ನ ಒಂದು ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು ಅದು, ನಾನು ಒಂದು ಆರ್ಟಿಸ್ಟ್ ಆಗಬೇಕು ಅನ್ನೋಂಥದ್ದು. ನಿಯತ್ತಾಗಿ ಏನು ಮಾಡೋದಕ್ಕೆ ಸಾಧ್ಯನೋ ನಾನು ಕಷ್ಟಪಟ್ಟು ಒಂದೊಂದೇ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿಕೊಂಡು ಈಗೊಂದು ಪೆಂಟಗನ್ ಅನ್ನೋ ಸಿನಿಮಾದ ಮೂಲಕ ಒಂದು ಸ್ವಲ್ಪ ಬೋಲ್ಡ್ ಆಗಿ ಕಾಣಿಸ್ಕೊಳ್ಳೋ ಅಂತ ಒಂದು ಅವಕಾಶ ಸಿಕ್ಕಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಈ ಇಷ್ಟು ವರ್ಷ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಆರ್ಟಿಸ್ಟ್ ಆಗಿ ಆ್ಯಂಕರ್ ಆಗಿ ವರ್ಕ್ ಮಾಡಿದ್ದೀನಿ, ಎಮ್ ಸಿ ಆಗಿ ವರ್ಕ್ ಮಾಡಿದ್ದೀನಿ, ಲಿಟ್ರಲಿ ನನ್ನ ಒಂದು ಈ ಇಂಡಸ್ಟ್ರಿ ಜರ್ನಿಗೆ ಯಾವುದೇ ಆದಂತಹ ಒಂದು ಬ್ಯಾಕ್ ಬೋನ್ ಇಲ್ಲ, ಯಾರೂ ಸಪೋರ್ಟಿಗೆ ನಿಂತಿಲ್ಲ. ನಮ್ಮ ಟೀಮ್ ಅಂತ ಬಂದಾಗ ನಮಗೆ ಡೆಫಿನೆಟ್ಲಿ ಈ ಟೀಮಲ್ಲಿ ಇದ್ದಿದ್ದಕ್ಕೆ ನಾನು ಮೊನ್ನೆ ಈ ಒಂದು ಇನ್ಸಿಡೆಂಟ್ ಆದಾಗ ನಮ್ಮ ಟೀಮ್ ಅವರು ಸ್ಪೆಷಲಿ ರಾಘು ಶಿವಮೊಗ್ಗ ಸರ್, ಗುರು ಸರ್ ಎಲ್ಲರೂ ಜೊತೆಗೆ ನಿಂತ್ಕೊಂಡ್ರು, ಎಲ್ಲರೂ ಬಂದು ಆ ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ ಐ ಹ್ಯಾವ್ ಅಲ್ಲಿ ಕೊಟ್ಟದಂತಹ ಎನ್ ಸಿ ಆರ್ ಮಾಡಿದಂತಹ ಕಾಪಿ ಇದೆ ನನ್ನ ಹತ್ರ. ಅಲ್ಲಿ ನನ್ನ ಜೊತೆ ಬಂದರು ಎಲ್ಲರೂ ಟೀಮ್ ಅವರು. ಈ ರೀತಿಯಾದ ಸಪೋರ್ಟ್ ನಮ್ಮ ಟೀಮಿಂದ ನನಗೆ ಮೊದಲನೇ ಸರಿ ಸಿಕ್ಕಿರೋದು. ಆ್ಯಂಡ್ ಇದಕ್ಕೆ ಮುಂಚೆ ಈ ಥರದ ಎಕ್ಸ್ಪೀರಿಯೆನ್ಸು ಆಗದೇ ಇರೋ ಕಾರಣ ಬೇರೆಯವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಒಂದು ಇದು ಇಲ್ಲ, ನನಗೆ ಒಂದು ಐಡಿಯಾ ಕೂಡ ಇಲ್ಲ. ಬಟ್ ಈ ಒಂದು ನನ್ನ ಜರ್ನಿನಲ್ಲಿ ಒಂದು ದಿನಾನು ನಾನಿದ್ದೀನಿ ಅಂತ ನಿಂತ್ಕೊಂಡು ನನಗೆ ಒಂದು ಚಾನ್ಸ್ ಕೊಡಿಸ್ದಂಥವ್ರಾಗಲಿ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಕೊಡಿಸ್ದಂಥವ್ರಾಗಲಿ ಯಾರೂ ಇಲ್ಲ. ನಾವು ಮಾಡಿರೋ ಕೆಲಸಕ್ಕೆ ಪೇಮೆಂಟ್ಗೆ ಅಲಿಯೋದೇನೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ನಮ್ಮಂಥ ಆರ್ಟಿಸ್ಟ್ಗೆ, ಯಾಕಂದರೆ ನಮ್ಗೆ ಯಾರು ಸಪೋರ್ಟ್ ಅಂತ ನಿಂತಿರಲ್ಲ. ಈ ಥರ ಒಂದು ಜರ್ನಿನಲ್ಲಿ ನಾನು ಕಷ್ಟಪಟ್ಕೊಂಡು ಏನೋ ಒಂದು ಕೆಲಸ ಮಾಡಿಕೊಂಡು ಈ ರೀತಿಯಾಗಿ ನಾನೊಂದು ಆರ್ಟಿಸ್ಟ್ ಆಗಬೇಕು. ಆರ್ಟಿಸ್ಟ್ ಆಗಿದ್ದವರು ಎಷ್ಟು ಬೆಸ್ಟ್ ಮಾಡ್ಬೋದು ಅಷ್ಟು ಬೆಸ್ಟ್ ಪ್ರಯತ್ನನ ನಾನು ಮಾಡ್ತಾ ಬಂದಿದ್ದೀನಿ. ನನಗೆ ನಮ್ಮ ಮನೆಯಿಂದ ಸಿಕ್ಕಿರೋ ಸಪೋರ್ಟ್ ಕೂಡ ನಮ್ಮ ತಾಯಿ ಒಬ್ಬರೇನೆ. ನಾನು ಮಾಡಿದಂಥ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಶೂಟಿಂಗ್ ಹೋದ್ರೂ ಇನಿಷಿಯಲ್ ಡೇಸಲ್ಲಿ ನನ್ನ ಜೊತೆಗೆ ಬಂದಿದ್ದಾರೆ. ಅದು ಆದಮೇಲೆ ನಾನು ಒಬ್ಳೆ ಓಡಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಒಂದಷ್ಟು ಧೈರ್ಯ, ಯಾಕಂದರೆ ನಮಗೆ ಇಂಡಸ್ಟ್ರಿ ಹೊಸದು. ಮೊದಲೇ ಎಲ್ಲ ಪೇರೆಂಟ್ಸು, ನಮ್ಮ ಪೇರೆಂಟ್ಸ್ ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪೇರೆಂಟ್ಸು ಒಂದು ಹೆಣ್ಣು ಮಗಳನ್ನು ಇಂಡಸ್ಟ್ರಿಗೆ ಕಳಿಸ್ಬೇಕು ಅಂತಂದರೆ 1000 ಸಲ ಯೋಚನೆ ಮಾಡ್ತಾರೆ, ಎಲ್ಲೋ ಈ ಥರದ್ದೊಂದು ಕೆಟ್ಟ ಹೆಸರು ಬರುತ್ತೆ ಅಥವಾ ಎಲ್ಲಿ ಕೆಟ್ಟ ದಾರಿ ಹಿಡಿದ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ. ಯಾಕೆ ಬರುತ್ತೆ? ಈ ಥರದವರಿಂದ ಬರುತ್ತೆ.